ನಾನು ಹಲವು ಕಡೆ ನೋಡ್ತೀನಿ ಜನ ದೇವಮಾನವ ಅಂತ ಹೇಳ್ಕೊಳ್ಳೋರ ಬಳಿ ಕಿಕ್ಕಿರಿದು ಸೇರಿ ಅವರ ಪೂಜೆ ಮಾಡ್ತಾರೆ ಜನ ಅವರ ಪೂಜೆ ಏಕೆ ಮಾಡ್ತಿದ್ದಾರೆ ಅಂತ ನನಗೆ ಪ್ರಶ್ನೆ ಮೂಡುತ್ತೆ ಆದರೆ ಆಮೇಲೆ ನಾನು ದೇವರು ಅಂತ ಅವರನ್ನು ನಂಬಿಸೋದಕ್ಕೆ ಆ ದೇವಮಾನವ ಎಷ್ಟು ಶಕ್ತಿಶಾಲಿ ಮತ್ತು ಬುದ್ಧಿವಂತ ಆಗಿರಬೇಕು ಅಂತ ಅನಿಸುತ್ತೆ ಅದು ಕೂಡ ಬುದ್ಧಿವಂತಿಕೆಯೇ ಹಾಗಿದ್ರೆ ಒಬ್ಬರ ಪೂಜೆ ಮಾಡೋದಕ್ಕೆ ನಮ್ಮ ದೇಶದ ಜನ ಅಷ್ಟು ಪೆದ್ರ ಪೆದ್ರು ಅಂತಲ್ಲ ಆದರೆ ಒಬ್ಬರ ಅನುಯಾಯಿಯಾಗಿ ಅವರನ್ನು ದೇವರ ಥರ ನೋಡ್ತಾರೆ ಅಥವಾ ಆ ದೇವಮಾನವ ಅವರನ್ನು ನಂಬಿಸೋವಷ್ಟು ಬುದ್ಧಿವಂತನ ನೋಡಿ ಈ ದೇವಮಾನವ ಅನ್ನೋ ಪದ ಮಾಧ್ಯಮದವರು ಹುಟ್ಟು ಹಾಕಿದ ಪದ ನಾನೆಲ್ಲೂ ನಾನು ದೇವಮಾನವ ಅಂತ ಹೇಳಿಕೊಳ್ಳೋ ಯಾರನ್ನೂ ನೋಡಿಲ್ಲ ಐ ಹ್ಯಾವ್ ಸೀನ್ ಮ್ಯಾನ್ 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 ಐ ಸೀನ್ ಸೀನ್ ಗಾಡ್ ಗಾಡ್ ನಾಟ್ ಅ ಎನಿವೇರ್ ಯಾರಾದರೂ ದೇವಮಾನವರನ್ನು ನೋಡಿದ್ದೀರಾ ಇಲ್ಲ ಯಾರೋ ಅಲ್ಲೇ ಕೂತಿರ್ತಾರೆ ಬೇರೆಯವರು ಈಗ ನಾವು ಮಾಳ್ವಿಯವರಿಗೆ ಮಾಲೆ ಹಾಕ್ತೀವಿ ಅವರು ದೇವರು ಅಂತಾನ ಇಲ್ಲ ಅವರು ನಾವು ಗೌರವಿಸುವಂಥ ಮತ್ತು ನಮಗೆ ಮೌಲ್ಯಯುತವಾದ ಏನನ್ನೋ ಮಾಡಿದ್ರು ಹಾಗಾಗಿ ಮಾಲೆ ಹಾಕಿ ನಮ್ಮ ಆಧಾರ ತೋರಿಸ್ತೀವಿ ಓ ಮಾಲೆ ಹಾಕಿದ್ರಿ ಅವರನ್ನು ದೇವತೆ ತರ ನೋಡ್ತಿದ್ದೀರಿ ಹೌದು ನಮಗೆಲ್ಲ ಒಳಿತನ್ನು ತರೋ ಏನನ್ನೋ ಅವರು ತಮ್ಮ ಜೀವನದಲ್ಲಿ ಮಾಡಿದರು ಹಾಗಾಗಿ ಅವರಿಗೆ ತಲೆ ನೋಡಿ ತರ್ಕ ಅನ್ನೋದು ಅನೇಕ ಹಂತಗಳಲ್ಲಿದೆ ತರ್ಕ ಅಂದ್ರೆ ಒಂದೇ ಅಂದುಕೋಬೇಡಿ ಪ್ರಾಥಮಿಕವಾದ ತರ್ಕ ಇದೆ ಸ್ವಲ್ಪ ಮೇಲಿನದ್ದಿದೆ ಮತ್ತು ಬಹಳ ಸೂಕ್ಷ್ಮವಾದ ತರ್ಕ ಕೂಡ ಇದೆ ಈಗ ಜನರು ಮೇಲೆ ನೋಡಿ ಪೂಜೆ ಮಾಡ್ತಾರೆ ನಮ್ಮ ದೇವರು ಅಲ್ಲಿದ್ದಾರೆ ಅಂತ ಅದು ನಿಮಗೆ ಸರಿ ಕಾಣುತ್ತೆ ಆದರೆ ಮೊದಲನೇದಾಗಿ ಈ ಊಪರ್ವಾಲ ಅನ್ನೋದೇನಿದೆ ಮೊದಲನೇದಾಗಿ ಭೂಮಿ ದುಂಡಿಗಿದೆ ತಾನೆ ಖಚಿತವಾಗ್ಲು ಸರಿ ಭೂಮಿ ದುಂಡಿಗಿದೆ ಮತ್ತದು ಯಾವಾಗಲೂ ಸುತ್ತುತ್ತಾ ಇದೆ ನೀವು ಮೇಲೆ ನೋಡಿದ್ರೆ ನಿಸ್ಸಂದೇಹವಾಗಿ ತಪ್ಪು ದಿಕ್ಕಿನಲ್ಲಿ ನೋಡ್ತಿದ್ದೀರಿ ನೀವು ಉತ್ತರ ಧ್ರುವದಲ್ಲೂ ಇಲ್ಲ ಕಾಶಿಯಲ್ಲಿದ್ದೀರಿ ಈ ತರ ಇದ್ದೀರಿ ಯಾವಾಗಲೂ ತಪ್ಪು ದಿಕ್ಕಿನಲ್ಲಿ ನೋಡ್ತಿದ್ದೀರಿ ಎಲ್ಲ ಮುನ್ನೂರ ಅರವತ್ತು ಡಿಗ್ರಿಗಳಲ್ಲಿ ಹಾಗಾಗಿ ನಿಮಗೆ ಈ ಬ್ರಹ್ಮಾಂಡದಲ್ಲಿ ಯಾವ ಕಡೆ ಮೇಲೆ ಅಂತ ಗೊತ್ತಾ ದಿಸ್ ಸೈಡ್ ಅಪ್ ಅಂತ ಎಲ್ಲಾದರೂ ಬರ್ದಿದ್ಯಾ ಇಲ್ಲ ಹಾಗಾಗಿ ನಿಮಗೆ ಮೇಲೆ ಯಾವುದು ಅಂತ ಗೊತ್ತಿಲ್ಲ ಆದರೆ ಮೇಲೆ ಯಾರಿದ್ದಾರೆ ಅಂತ ಗೊತ್ತು ನನ್ನ ಪ್ರಕಾರ ಅದು ಪೆದ್ದತನ ಹಾಗಾಗಿ ಈ ಸಂಸ್ಕೃತಿಯಲ್ಲಿ ನಿಮಗೇನು ಕಲಿಸಿದಿವಿ ಅಂದರೆ ಇವತ್ತು ಆಧುನಿಕ ವಿಜ್ಞಾನನೂ ಹೇಳ್ತಿದೆ ಇದನ್ನ ನೀವು ತಿಳ್ಕೋಬೇಕು ನೀವು ಒಂದು ಪರಮಾಣುವನ್ನ ತಗೊಳ್ಳಿ ಅಥವಾ ಬ್ರಹ್ಮಾಂಡನ ತಗೊಳ್ಳಿ ಅದರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಅದೆಷ್ಟೋ ಒಂಬತ್ತುಗಳು ಖಾಲಿಯಾಗಿದೆ ಪರಮಾಣುವಿನಲ್ಲಿ ಇರೋದು ಸ್ವಲ್ಪವೇ ಸ್ವಲ್ಪ ದ್ರವ್ಯ ಗೊತ್ತಾ ನಿಮ್ಮ ಸಬ್ಜೆಕ್ಟಿನ ಎಲ್ಲ ತಪ್ಪು ವಿಷಯಗಳಿಗಾಗಿ ವಾದ ಮಾಡಬಹುದು ಇರಲಿ ಇದು ವಿಜ್ಞಾನ ಸಲ ಅನಿಸುತ್ತೆ ನನಗೆ ನಿಖರವಾಗಿ ಗೊತ್ತಿಲ್ಲ ಪರಮಾಣುವಿನ ಅಷ್ಟು ಭಾಗ ಶೂನ್ಯವಾಗಿದೆ ಸ್ವಲ್ಪವೇ ಸ್ವಲ್ಪ ದ್ರವ್ಯ ಬಹಳ ಸೂಕ್ಷ್ಮ ಸೂಕ್ಷ್ಮದಲ್ಲೇ ಇನ್ನೂ ಸೂಕ್ಷ್ಮ ಬ್ರಹ್ಮಾಂಡದ ವಿಷಯದಲ್ಲೂ ಇದು ನಿಜ ಅದು ಕೂಡ ಇದೇ ರೀತಿಯಾಗಿದೆ ಹೆಚ್ಚು ನಕ್ಷತ್ರ ಗ್ರಹ ಚುಕ್ಕೆಗಳಷ್ಟೇ ಸಣ್ಣ ಚುಕ್ಕೆಗಳು ಉಳಿದದ್ದು ಖಾಲಿ ಆಕಾಶ ಆದರೆ ಈ ಶೂನ್ಯಾಕಾಶಕ್ಕೆ ಅದರದ್ದೇ ಆದ ಬುದ್ಧಿಶಕ್ತಿ ಇರೋ ತರ ಕಾಣುತ್ತೆ ಅದು ಭೌತಿಕ ದ್ರವ್ಯವನ್ನೆಲ್ಲ ಒಂದು ರೀತಿಯಲ್ಲಿ ನಿರ್ವಹಿಸ್ತಿದೆ ಏಕೆಂದ್ರೆ ನಾವೆಷ್ಟೇ ಸಂಶೋಧನೆ ಮಾಡಿದರೂ ಭೌತಿಕ ದ್ರವ್ಯದಲ್ಲಿ ಅದಕ್ಕೆ ಅಗತ್ಯವಾದ ಬುದ್ಧಿಶಕ್ತಿ ಇಲ್ಲ ಅನ್ನೋದು ಕಾಣ್ತಿದೆ ಅದನ್ನು ನಿರ್ವಹಿಸ್ತಿದೆ ಅದನ್ನು ವಿವರಿಸೋ ಸರಳ ಬಾಲಿಶ ವಿಧಾನ ಅಂದರೆ ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಕೂತು ಇದನ್ನೆಲ್ಲ ನಿರ್ವಹಿಸ್ತಾ ಇದ್ದಾನೆ ಅನ್ನೋದು ಆದರೆ ಬ್ರಹ್ಮಾಂಡದ ಗಾತ್ರ ನೋಡಿದ್ರೆ ಒಬ್ಬ ಅದನ್ನು ನಿರ್ವಹಿಸ್ತಿದ್ದಾನೆ ಅನ್ನೋ ವಾದ ಸಹಜವಾಗಿ ಹೊರಟು ಹೋಗುತ್ತೆ ಇವತ್ತು ಮಹಿಳೆಯರು ಅದು ಮಹಿಳೆ ಯಾಕೆ ಅಂತ ವಾದಿಸ್ತಿದ್ದಾರೆ ಹೌದು ನಾನು ಅಮೆರಿಕದಲ್ಲಿ ಒಂದು ಗುಂಪಿನೊಂದಿಗೆ ಮಾತಾಡ್ತಿದ್ದೆ ಅವರಿಗೊಂದು ಜೋಕ್ ಹೇಳ್ತಿದ್ದೆ ಅದರಲ್ಲಿ ನಾನು ದೇವರನ್ನ ಅವನು ಅಂದೆ ಕೂಡ್ಲೆ ಮಹಿಳೆಯರು ಇದ್ದು ನಿಂತರು ದೇವರು ಗಂಡಸು ಅಂತಿದ್ದೀರಾ ಓ ಓ ಓ ಐ ನೋ ಗಾಟ್ನೇ ನನಗೆ ಗೊತ್ತಾಯ್ತು ಎಲ್ಲಿಗೆ ಹೋಗ್ತಿದೆ ಅಂತ ನೋಡಿ ನಾನು ಬರೀ ಜೋಕ್ ಮಾಡ್ತಿದ್ದೆ ಅಂದೆ ಅದೆಲ್ಲ ಗೊತ್ತಿಲ್ಲ ನೀವು ಅವನು ಅಂದ್ರಿ ಅಮೆರಿಕಾದಲ್ಲಿ ಈಗ ಇದು ದೊಡ್ಡ ವಿವಾದ ದೇವರು ಸ್ತ್ರೀ ಯಾಕಾಗಿರಬಾರದು ಅಂತ ಅದನ್ನ ಕಳೆದ ಚುನಾವಣೆಯಲ್ಲಿ ಇತ್ಯರ್ಥ ಮಾಡೋದಕ್ಕೆ ನೋಡಿದ್ರು ಅದರ ಫಲಿತಾಂಶ ಗೊತ್ತು ತಾನೆ ಈ ತರಹ ಬೇರೆ ವಾದಗಳೂ ಇವೆ ನೀವು ಅಮೀನ್ ಬಗ್ಗೆ ಕೇಳಿದೀರಾ ಇದನ್ ಉಗಂಡದವನು ಘೋಷಿಸಿದ ದೇವರು ಕಪ್ಪಿದಾನೆ ಅಂತ ನಾನು ಒಪ್ತೀನಿ ಬಿಳಿಯರು ಬಿಳಿ ದೇವರು ಹೊಂದಬಹುದಾದರೆ ಕರಿಯರು ಯಾಕೆ ಕಪ್ಪು ದೇವರನ್ನು ಹೊಂದಬಾರದು ಅಮೆರಿಕದ ದಕ್ಷಿಣ ಭಾಗದ ಚರ್ಚೆಗಳಲ್ಲಿ ಭಾರಿ ವಾಗ್ವಾದಗಳು ನಡೀತಿವೆ ದೇವರು ಬಿಳಿನ ಕಪ್ಪ ಅಂತ ನಿಜವಾದ ಚರ್ಚೆಗಳು ಇದನ್ನು ಹಿಂದೆ ಚುನಾವಣೆಯಲ್ಲಿ ಇತ್ಯರ್ಥ ಮಾಡೋದಕ್ಕೆ ನೋಡಿದ್ರು ಕೆಲಸ ಮಾಡಲಿಲ್ಲ ಆದರೆ ವಿಷಯ ಏನಂದ್ರೆ ಭಾರತದಲ್ಲಿ ನಮಗೆ ಗೊತ್ತು ದೇವರು ಕಂದು ಬಣ್ಣದವನು ಏಕೆಂದರೆ ಅವರಿಗೆಲ್ಲ ಗೊತ್ತಿಲ್ಲ ಅಲ್ಲಿಗೆಲ್ಲ ದೇವರು ಬರೀ ತನ್ನ ದೂತನನ್ನ ಪುತ್ರನನ್ನೆಲ್ಲ ಕಳಿಸಿದೆ ಅಷ್ಟೇ ಹಿಯರ್ ಗಾಡ್ ಹಿಮ್ಸೆಲ್ಫ್ ಅರೈವ್ಡ್ ನೈನ್ ಟೈಮ್ಸ್ ಇಲ್ಲಿಗೆ ಸಾಕ್ಷಾತ್ ದೇವರೇ ಒಂಬತ್ತು ಸಲ ಬಂದ ತಾಳಿ ತಾಳಿ ವಿಶೇಷವಾಗಿ ವಿದೇಶದಲ್ಲಿರೋ ಭಾರತೀಯರಿಗೆ ಇದರ ಬಗ್ಗೆ ಬಹಳ ಹೆಮ್ಮೆ ದೇವರು ನಮ್ಮ ದೇಶಕ್ಕೆ ಒಂಬತ್ತು ಸಲ ಬಂದ ನಾನು ಅವರಿಗೆ ಹೇಳ್ತಿರ್ತೀನಿ ಅದು ಯಾಕಂದ್ರೆ ನಮ್ಮ ವಿಷಯದಲ್ಲಿ ದೇವರಿಗೆ ಬೇರೆ ಯಾರ ಮೇಲೂ ವಿಶ್ವಾಸ ಇಲ್ಲ ಅವನಿಗೆ ಗೊತ್ತಿತ್ತು ಅವನ ಪುತ್ರ ದೂತ ಇವರೆಲ್ಲ ಭಾರತೀಯರಿಗೆ ಸಾಕಾಗಲ್ಲ ಅಂತ ನಮ್ಮನ್ನ ಸರಿ ಮಾಡೋದಕ್ಕೆ ತಾನೇ ಬಂದ ಒಂಬತ್ತು ಸಲ ಮತ್ತು ವಿಫಲನಾದ ಒಂಬತ್ತು ಹತ್ತು ಅಂತ ವಾದ ಮಾಡಬಹುದು ಅದರ ವಿಫಲತೆ ಬಗ್ಗೆ ಸಂದೇಹ ಇಲ್ಲ ಎದ್ದು ಕಾಣ್ತಿದೆ ಅಲ್ವಾ ವಿಫಲತೆ ಎದ್ದು ಕಾಣ್ತಿದೆ ತಾನೆ ಹಾಗಾಗಿ ನಾವು ಇಂತಹದ್ದನ್ನ ಕೊನೆಯಿಲ್ಲದ ಹಾಗೆ ಮಾಡಬಹುದು ಆದರೆ ನಿಮ್ಮ ನಂಬಿಕೆ ಕಟ್ಟುಪಾಡುಗಳು ಸಾಂಸ್ಕೃತಿಕವಾಗಿ ಪ್ರಸ್ತುತ ಅಷ್ಟೇ ಅಸ್ತಿತ್ವದ ಹಂತದಲ್ಲಿ ಪ್ರಸ್ತುತವಲ್ಲ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಈ ಸಂಸ್ಕೃತಿಯಲ್ಲಿ ದೇವರು ಅನ್ನೋದಿಲ್ಲ ಇಲ್ಲಿ ನಾವು ವ್ಯಕ್ತಿಗಳನ್ನ ಗೌರವಿಸಿದ್ವಿ ನಮ್ಮ ಜೀವನಕ್ಕೆ ಕೊಡುಗೆ ನೀಡಿದವರನ್ನ ಹೆತ್ತವರಿಗೆ ತಲೆಬಾಗ್ತೀವಿ ಇಲ್ಲಿ ಶಿವ ಬಂದ್ರು ನೀವು ಮಾಡೋದು ಇದನ್ನೇ ತಾನೆ ಹೌದ್ ತಾನೆ ಮರ ನೋಡಿದ್ರು ಇದನ್ನೇ ಮಾಡ್ತೀವಿ ಹಸು ನೋಡಿದ್ರು ಇದನ್ನೇ ಮಾಡ್ತೀವಿ ಹಾವು ಕೂಡ ಹಸು ಹಾಲು ಕೊಡ್ತು ಅಂತ ತಲೆ ಬಾಗ್ತೀವಿ ಹಾವು ಇವತ್ತು ಕಚ್ಚಲೇ ಇಲ್ಲ ಅಂತ ತಲೆ ಬಾಗ್ತೀವಿ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ನಾವು ದೇವರು ಮನುಷ್ಯ ಮಗು ಪ್ರಾಣಿ ಎಲ್ಲದಕ್ಕೂ ಅದನ್ನೇ ಮಾಡ್ತೀವಿ ಅಲ್ವಾ ಮತ್ತೆ ಯಾಕೆ ಯಾರೋ ಒಬ್ಬರನ್ನ ದೇವಮಾನವ ಅಂತೀರಿ ನಾವು ಎಲ್ಲರಿಗೂ ತಲೆ ಬಾಗ್ತೀವಿ ಅಲ್ವಾ